ನಮಸ್ಕಾರ ವೀಕ್ಷಕರೇ, ಎಂಪಿ ನ್ಯೂಸ್ಗೆ ಸ್ವಾಗತ. ಕೊರೋನಾ ಪ್ರಯುಕ್ತ ಅನಚಿಕೆ ಗ್ರಾಮದ ಶ್ರೀ ಗುರು ರೇವಣ ಸಿದ್ದೇಶ್ವರ ಜಾತ್ರೆ ಸರಳವಾಗಿ ಆಚರಣೆ ಮಾಡಲಾಯಿತು. ಎಡ್ರಾಮಿ ತಾಲೂಕಿನ ಅನಚಿಕೆ ಗ್ರಾಮದ ಆರಾಧ್ಯ ದೈವ ಶ್ರೀ ರೇವಣ ಸಿದ್ದೇಶ್ವರ ದೇವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ನಾಡಿನ ವಿವಿಧ ಜಿಲ್ಲೆಗಳ ತಾಲೂಕು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಾದ ಯಲಗೌಡ್, ನಂದಿಹಳ್ಳಿ, ಮಂಗಳೂರು, ಕರ್ಕಿಹಳ್ಳಿ, ಆಲೂರು, ಹಂಗರ್ಗ ಸೇರಿದಂತೆ ಹಲವಾರು ಹಳ್ಳಿಗಳ ಸಾರ್ವಜನಿಕರ ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಆದರೆ ಪ್ರಸಕ್ತ ಸಾಲಿನಲ್ಲಿ ದೇಶದಲ್ಲಿ ಕೊರೋನಾ ಮಹಾಮಾರಿ, ಕೊರೋನಾ ಸೋಂಕು ಆವರಿಸಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ವರ್ಷ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ರದ್ದುಪಡಿಸಿ ಅತಿ ಸರಳವಾಗಿ ಆಚರಣೆ ಮಾಡಲಾಯಿತೆಂದು ಊರಿನ ಗ್ರಾಮಸ್ಥರು ತಿಳಿಸಿದ್ದಾರೆ. COVID-19 ಸಾಂಕ್ರಾಮಿಕ ರೋಗವು ಜಗತ್ತಿನಾದ್ಯಂತ ವ್ಯಾಪಿಸಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಉದ್ದೇಶದಿಂದ ಅಪಾರ ಭಕ್ತ ಸಮೂಹದಿಂದ ನಡೆಯುತ್ತಿದ್ದ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ರದ್ದುಗೊಳಿಸಿ ಅತಿ ಸರಳವಾಗಿ ಆಚರಣೆ ಮಾಡಲಾಗಿದೆ. ಇದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಎಂದು ಊರಿನ ಪ್ರಮುಖರಾದ ರಾಯಪ್ಪಗೌಡ ಅಣಜಿಗೆ ಹೇಳಿದ್ದಾರೆ. ಉಪಸ್ಥಿತರು ದೇವೇಂದ್ರಪ್ಪ ಮಾಲಿ ಪಾಟೀಲ್, ರೇವಣಸಿದ್ದಪ್ಪ ಮಾಲಿ ಪಾಟೀಲ್, ರಾಯಪ್ಪಗೌಡ, ಇನ್ನೂ ಹಲವು ಜನರು ಉಪಸ್ಥಿತರಿದ್ದರು. ಶಿಕ್ಷಕರೇ, ನಾವು ಇವತ್ತು ಎಡ್ರಾಮಿ ತಾಲೂಕಿನ ಅಣಜಿಗಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಅಣಜಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿತ್ತು. ಶ್ರೀ ರೇವಣ ಸಿದ್ದೇಶ್ವರ ಜಾತ್ರೆ ಪ್ರತಿ ವರ್ಷ ದೀಪಾವಳಿ ನಿಮಿತ್ತವಾಗಿ ಇಲ್ಲಿ ಬಹಳಷ್ಟು ಬರೀ ಯಲಗೋಡಗ ಅಣಜಿಗಿ ಗ್ರಾಮ ಅಲ್ಲದೆ ವಿವಿಧ ತಾಲೂಕು ಮತ್ತು ಜಿಲ್ಲೆಗಳಿಂದ ಜನರು ಆಗಮಿಸುತ್ತಿದ್ದರು. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳಷ್ಟು ಬಲು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಿತ್ತು. ಆದರೆ ಈ ಬಾರಿ ಕರೋನಾ ದೇಶದ ವ್ಯಾಪಿ ಹರಡಿರುವ ಹಿನ್ನೆಲೆಯಲ್ಲಿ, ಕರೋನಾ ಸಾಂಕ್ರಾಮಿಕ ರೋಗ ದೇಶದಾದ್ಯಂತ ಹರಡಿರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಸರಳವಾಗಿ ಈ ಅನಜಿಗಿಯ ಗ್ರಾಮದ ಶ್ರೀ ರೇವಣ ಸಿದ್ದೇಶ್ವರ ದೊಡ್ಡ ಮಹತ್ವವಾದಂಥ ಜಾತ್ರಾ ಸ್ಥಳವಿದ್ದು, ಬಹುಕಾಲದಿಂದಲೂ ನಮ್ಮ ಅನಜಿಗಿ ಗ್ರಾಮದ ಆರಾಧ್ಯ ದೈವವಾದಂಥ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರೆಯು ದೀಪಾವಳಿ ಮತ್ತು ಯುಗಾದಿ ಸಂಭ್ರಮವಾಗಿ ಆಚರಣೆ ಮಾಡಲಾಗುತ್ತಿತ್ತು. ಜವರಿಗಿ ತಾಲೂಕು ಗುಲ್ಬರ್ಗ ಜಿಲ್ಲೆ ಕರ್ನಾಟಕದಾದ್ಯಂತ ಜನಸಂಖ್ಯೆ ಬರುತ್ತಿತ್ತು. ಆದರೆ ಈ ಸದ್ಯ ಕರೋನಾ ಎಂಬ ಮಹಾಮಾರಿ ಬಂದ ಕಾರಣ ಅಣಜಿಗಿ ಗ್ರಾಮದ ಶ್ರೀ ರಾಯಣಗೌಡ ಮಾಲಿಪಾಟ್ಲ ಅಣಜಿಗಿಯವರು ಮತ್ತು ಯಲಗೋಡು, ಮಂಗಳೂರು, ನಂದಿಹಳ್ಳಿ ಗ್ರಾಮದ ಎಲ್ಲ ಭಕ್ತರ ವತಿಯಿಂದ ನಾನು ಈ ಮಾತನ್ನು ಮಾಧ್ಯಮದ ಮುಖಾಂತರ ತಿಳಿ